ಹಲೋ ನಮಸ್ತೆ, ವರ್ಕ್ ಫ್ರಮ್ ಹೋಮ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಹೆವಿ ಬ್ಲ್ಯಾಂಕೆಟ್ ವಾಷಿಂಗ್, ಮನೆಯಲ್ಲೇ ನಾವು ಹೇಗೆ ಬ್ಲ್ಯಾಂಕೆಟ್ನ ವಾಶ್ ಮಾಡೋದನ್ನು ನೋಡ್ಕೊಳ್ಳೋಣ. ಬನ್ನಿ, ಮನೆಯಲ್ಲೇ ಮಾಡಿದ್ರೆ ಕ್ಲೀನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಅಂತ. ಇಲ್ಲೊಂದು ಜಗ್ ತಗೊಂಡಿದ್ದೀನಿ, ಇದಕ್ಕೊಂದು ಹಾಫ್ ಕಪ್ ವಿನಿಗರ್ ತಗೊಂಡಿದ್ದೀನಿ. ಇಲ್ಲಿ ಎರಡು ಫುಲ್ ನಿಂಬೆಹಣ್ಣು ಜ್ಯೂಸ್ನ ಹಾಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಿಂಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ, ಫುಲ್ ಎರಡು ನಿಂಬೆಹಣ್ಣು ಜ್ಯೂಸು. ಇಲ್ಲೊಂದು 2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದಕ್ಕೊಂದು 100 ಗ್ರಾಮ್ ಸರ್ಫ್ ಎಕ್ಸೆಲ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಇಲ್ಲಿ ಒಂದು ದೊಡ್ಡ ಟಬ್ಬಲ್ಲಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೀರೂ ಇದೂ ಮೇಲೆ ಕೆಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನಾನು ಲೇಟ್ ನೈಟ್ ನೆನೆಯಕ್ಕೆ ಹಾಕಿರೋದು. ರಾತ್ರಿಯೆಲ್ಲ ನೆನೆದು ಬೆಳಗ್ಗೆ ವಾಶ್ ಮಾಡೋಕ್ಕೆ ನಾನು ಇದು ನೆನೆಯಾಕ್ತಾ ಇದ್ದೀನಿ. ಹೀಗೆ ಎಲ್ಲ ಸೋಪಿನ ಪೌಡ್ರು, ಸೋಡಾ ಪೌಡ್ರು ಎಲ್ಲನೂ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈ ಬ್ಲ್ಯಾಂಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಡಿಸಿ ಕ್ಲೀನಾಗಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಫುಲ್ಲು ನೀರಲ್ಲಿ ಇದನ್ನು ನೆನೆಸಿರ್ತೀನಿ. ರಾತ್ರಿ ಪೂರ್ತಿ ನೆನೆದು ಬೆಳಗ್ಗೆನೇ ವಾಶ್ ಮಾಡೋಕ್ಕೆ ಇಟ್ಕೊಳ್ತೀನಿ ನಾನು ಇದನ್ನು. ಇವಾಗ ನೀರಲ್ಲಿ ಫುಲ್ ಟಬ್ ನೀರಲ್ಲಿ ನೆನೆ ಹಾಕಿರ್ತೀನಿ ನಾನು ಇವಾಗ. ಈಗ ಬೆಳಗಿನ ಜಾವ, ಇದು ರಾತ್ರಿ ಎಲ್ಲ ನೆನೆದಿದೆ ನೋಡಿ, ಎಷ್ಟು ನೀರು ಕೊಳೆಯಾಗಿ ಬಂದಿದೆ, ಎಲ್ಲ ಕೊಳೆಯೆಲ್ಲ ಬಿಟ್ಕೊಂಡಿದೆ. ಸೋಡಾ ಪುಡಿ, ನಿಂಬೆಹಣ್ಣು, ವಿನಿಗರು ಇದು ಹಾಕಿದ್ರೆ ಚೆನ್ನಾಗಿ ಎಲ್ಲ ಇದ್ದು ಬದ್ದಿದ್ದೆಲ್ಲ ಕೊಳೆಯೆಲ್ಲ ಬಿಟ್ಕೊಂಬರುತ್ತೆ ನೋಡಿ. ನೀರು ಎಷ್ಟು ಡಾರ್ಕ್ ಆಗಿದೆ. ಇದು ಸಮ್ಮರಲ್ಲೇ ವಾಶ್ ಮಾಡೋದು. ಈ ಬ್ಲ್ಯಾಂಕೆಟ್ಟು ಕೊಳೆ ಆಗಿದೆ ಅಂತಲೇ ಅನ್ಸೋದಿಲ್ಲ, ನೋಡಿದ್ರೆ ನೀರಲ್ಲಿ ಹಾಕಿದ್ರೇ ಗೊತ್ತಾಗೋದು ಎಷ್ಟು ಕೊಳೆ ಆಗಿದೆ ಅಂತ. ಈ ಸಮ್ಮರ್ ಸೀಸನಲ್ಲಿ ಇದನ್ನೆಲ್ಲ ವಾಶ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಒಣಗುತ್ತೆ, ಹಾಗಾಗಿ ಈ ಟೈಮಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ನೀರೆಲ್ಲ ಪೂರ್ತಿ ಚೆಲ್ಬಿಟ್ಟು ಇವಾಗ ನಾನು ಇದನ್ನು ಔಟ್ಸೈಡಲ್ಲಿ ವಾಶ್ ಮಾಡ್ಕೊಳ್ತೀನಿ. ಇಲ್ಲೇ ಬಾತ್ರೂಮಲ್ಲೇ ವಾಶ್ ಮಾಡ್ಬೋದು, ಆದರೆ ಹೊರಗಡೆ ಸ್ವಲ್ಪ ಜಾಗ ಚೆನ್ನಾಗಿದೆ ಅಂತೇಳಿ ನಾನು ಹೊರಗಡೆ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಹರಡಿಸ್ಕೊಂಡು ಮಾಡ್ಕೊಳ್ತೀನಿ, ಹಾಗಾಗಿ ಹೊರಗಡೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೊಗೊಂಡು ಬಂದು ಫ್ರಂಟಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ವಾಶ್ ಮಾಡ್ಕೊಳ್ತೀನಿ. ಮೊದಲು ಆ ಜಾಗನ ಸೋಪ್ ಹಾಕಿ ನಾರಲ್ಲಿ ಸೋಪು ಈ ಬ್ರಷಲ್ಲಿ ಹಾಕಿ ಚೆನ್ನಾಗಿ ನೆಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಮೊದಲಿಗೆ ಮಾಡಿಕೊಂಡು ಈ ಬ್ರಷ್ ಬಂದುಬಿಟ್ಟು ಇದು ಈ ಪಿ ವಿ ಸಿ ಪೈಪು ಸಿಮೆಂಟ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಅಲ್ಲಿ ಸಿಗುತ್ತೆ ಇದು. ಇದು ಬಾತ್ರೂಮ್ ಕ್ಲೀನ್ ಮಾಡೋಕ್ಕಿಂತ ತೊಗೊಂಬಂದೆ, ಆದರೆ ನಾನು ಬಾತ್ರೂಮ್ ಉಜ್ಜಕ್ಕೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಳ್ಳಲ್ಲ. ಈ ಮ್ಯಾಟ್ಸು ಡೈಲಿ ಯೂಸ್ ಮಾಡ್ತೀವಲ್ಲ, ಡೋರ್ ಮ್ಯಾಟ್ಸು, ಕಾರ್ಪೆಟ್ಸು, ಈ ರೀತಿ ಬ್ಲ್ಯಾಂಕೆಟ್ಸ್ನೆಲ್ಲ ವಾಶ್ ಮಾಡೋಕ್ಕೆ ಈ ಬ್ರಷನ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಲಾಂಗ್ ಆಗಿದೆ ಹ್ಯಾಂಡಲು, ಹಾಗಾಗಿ ನಾನು ಇದರಲ್ಲಿ ಈಸಿಯಾಗಿ ಬರುತ್ತೆ. ಬ್ರಷ್ಷೂ ಅಷ್ಟೇ, ತುಂಬ ದಪ್ಪ ದಪ್ಪ ಇರೋವಂಥ ಇದು ಬ್ರಷ್, ಇದು ನೀಟಾಗಿ ಬರುತ್ತೆ. ಇವಾಗ ಇದನ್ನು ಕ್ಲೀನಾಗಿ ಹರಡಿಸ್ಕೊಳ್ತೀನಿ, ಲೆವೆಲ್ಲಾಗಿ ಹರಡಿಸ್ಕೊಂಡು ಇಟ್ಕೊಳ್ತೀನಿ.
ಈಗ ಎಲ್ಲ ಕ್ಲೀನಾಗಿ ಹರಡಾದಮೇಲೆ ಇದು ಸ್ವಲ್ಪ ಡ್ರೈ ಆಗಿದೆ, ಮೇಲುಗಡೆ ಸ್ವಲ್ಪ ನೀರನ್ನ ಚಿಮುಸ್ಕೊಳ್ತೀನಿ. ಸ್ವಲ್ಪ ವೆಟ್ ಆಗಬೇಕು ಇದು ಸ್ವಲ್ಪ ಉಜ್ಜಿಕೊಳ್ಳೋಕ್ಕೆ. ಇವಾಗ ಆ ಉದ್ದ ಬ್ರಷ್ ಇರೋ ಇದೆಯಲ್ಲ ಅದರಲ್ಲಿ ನಾವು ಉಜ್ಜಿಕೊಳ್ತೀನಿ. ಈ ಬ್ರಷಿಂದು ಟೀತು ತುಂಬ ಪ್ಲಾಸ್ಟಿಕ್ಕಿಂದ ಮಾಡಿರೋದು, ತುಂಬ ದಪ್ಪ ದಪ್ಪ ಆಗಿದೆ. ಬೇಗ ಒಂದ್ಸಲ ಹಿಂಗೆ ಉಜ್ಜಿದ್ರೆ ಸಾಕು, ಕೊಳೆ ಎಲ್ಲ ಹೊರಟೋಗುತ್ತೆ. ಇವಾಗ ಕಾಲಲ್ಲಿ ಒಂದು ಸ್ವಲ್ಪ ಹಿಟ್ಕೊಳ್ಬೇಕು, ಹಿಟ್ಕೊಂಡು ಹಿಂಗೆ ಉಜ್ಜಿದ್ರೆ ಚೆನ್ನಾಗಿ ಕೊಳೆ ಹೋಗುತ್ತೆ, ತುಂಬ ಚೆನ್ನಾಗಿ ಫ್ರೆಶ್ ಆಗುತ್ತೆ. ಹಾಗಾಗಿ ಈ ಬ್ರಷಿಂದನೇ ನಾನು ಬ್ಲ್ಯಾಂಕೆಟ್ಟು, ಡೋರ್ ಮ್ಯಾಟ್ಸು ಮತ್ತು ದೊಡ್ಡ ದೊಡ್ಡ ಕಾರ್ಪೆಟ್ಸ್ ಎಲ್ಲ ಹೀಗೇ ನಾವು ವಾಶ್ ಮಾಡೋದು. ಚೆನ್ನಾಗಿ ಕೊಳೆ ಹೋಗುತ್ತೆ, ನೀಟಾಗಿರುತ್ತೆ ಮಾತ್ರ. ಹಾಗಾಗಿ ಅದಕ್ಕಾಗಿ ನಾನು ಈ ಪ್ರಾಸೆಸ್ನ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ಬ್ಲ್ಯಾಂಕೆಟೆಲ್ಲ ನಾವು ಲಾಂಡ್ರಿಗೆ ಮತ್ತು ವಾಶಿಗೆಲ್ಲ ಕೊಟ್ಟರೆ ಅವರು ಅಷ್ಟು ಕ್ಲೀನಾಗಿ ವಾಶ್ ಮಾಡಿಕೊಡೋದಿಲ್ಲ. ನಾವು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ನಮಗೂ ಸಮಾಧಾನ ಸಿಗುತ್ತೆ, ಬ್ಲ್ಯಾಂಕೆಟ್ ಫ್ರೆಶ್ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಯಾವಾಗಲೂ ವಾಶ್ ಮಾಡಿಕೊಂಡು ನೋಡಿ ಎಷ್ಟು ಕ್ಲೀನಾಗಿ ಕೊಳೆ ಹೋಗುತ್ತೆ ಇದರಲ್ಲಿ. ಮತ್ತು ನಮಗೇನು ಮೈಕೈ ಎಲ್ಲ ನೋವು ಏನು ಬರೋದಿಲ್ಲ. ಇದು ಬ್ರಷ್ ಚೆನ್ನಾಗಿರೋದ್ರಿಂದ ಕೊಳೆನೂ ನೀಟಾಗಿ ಹೋಗುತ್ತೆ, ಮತ್ತು ಮಾಡೋದಕ್ಕೂ ಸ್ವಲ್ಪ ಈಸಿನೇ ಅನಿಸ್ತಿದೆ. ಅಂತ ಏನು ಹೆವಿ ವರ್ಕ್ ಅಂತ ಅನಿಸೋದಿಲ್ಲ. ಆದರೆ ಎತ್ತಕ್ಕೆ ಮಾಡೋಕ್ಕೆ ಸ್ವಲ್ಪ ಯಾರು ಒಬ್ಬರು ಸಪೋರ್ಟ್ ಇರಬೇಕು. ಈಗ ಇದನ್ನು ತಿರುಗಿಸ್ಕೊಂಡು ಕೆಳಭಾಗದಲ್ಲಿ ಹುಚ್ಕೊಳ್ತೀನಿ, ಎರಡೂ ಕಡೆ ಸ್ವಲ್ಪ ಹುಚ್ಕೊಳ್ತೀನಿ ನಾನು. ಎಡ್ಜಲ್ಲಿ ಸ್ವಲ್ಪ ಕೊಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಡ್ಜಲ್ಲಿ ಸ್ವಲ್ಪ ಚೆನ್ನಾಗಿ ಹುಚ್ಕೊಳ್ತೀನಿ. ಹೀಗೆ ಎಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನಾಗಿ ಉಜ್ಜಿಕೊಂಡು ಇವಾಗ ಇದು ಕ್ಲೀನಾಗಿದೆ, ಎಲ್ಲ ಉಜ್ಜಿ ಆಯ್ತು. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಇವಾಗ ಇನ್ನೊಂದು, ಇದು ನೀರು ಸ್ವಲ್ಪ ಚೆನ್ನಾಗಿರಬೇಕು. ಇಲ್ಲಿ ನಮ್ಮಲ್ಲಿ ಪೈಪ್ ಸಿಸ್ಟಮ್ ಇರೋದ್ರಿಂದ ಹಾಗಾಗಿ ಇಲ್ಲಿ ನೀರು ಹಾಕ್ಕೊಳೋಕ್ಕೇನು ಕಷ್ಟ ಆಗಲ್ಲ. ಪೈಪಲ್ಲೇ ನೀರು ಬಿಟ್ಕೊಳ್ತಾ ಇದ್ದೀನಿ. ನೀರು ಫೋರ್ಸ್ ಅಲ್ಲಿದೆ, ಇದು ವೆಲ್ ವಾಟ್ರು. ಹಾಗಾಗಿ ನೀರು ಚೆನ್ನಾಗಿ ಇರೋದ್ರಿಂದ ಇಲ್ಲಿ ಜಾಗನೂ ಸ್ವಲ್ಪ ಚೆನ್ನಾಗಿದೆ ಉಜ್ಕೊಳ್ಳೋಕ್ಕೆ. ಅದರಲ್ಲಿ ಅದಕ್ಕೆ ಇನ್ನು ಬ್ರಷ್ ಬೇರೆ ಉಜ್ಜಕ್ಕೆ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಸರಿ ಹೊಂದಿಕೊಂಡು ಬಂದಿದೆ ಇದು ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಕ್ಲೀನಾಗಿ ಇವಾಗ ನೋಡಿ ಒಂದು ಕಡೆಯಿಂದ ನೀರು ಹಾಕ್ಕೊಂಡು ಬರ್ತೀನಿ, ಎಲ್ಲ ಕೊಳೆಯಿಂದ ಇಟ್ಕೊಂಡು ಬರ್ತಾರೆ, ಚೆನ್ನಾಗಿ ವಾಶ್ ಆಗುತ್ತೆ. ನಾನು ಹೀಗೆ ವಾಶ್ ಮಾಡೋದು ದೊಡ್ಡ ದೊಡ್ಡ ಕಾರ್ಪೆಟ್ಗಳನ್ನೆಲ್ಲ ನೋಡಿ, ಚೆನ್ನಾಗಿ ಕ್ಲೀನಾಗಿ ಕೊಳೆ ಹೋಗುತ್ತೆ, ಚೆನ್ನಾಗಿ ಜಾಲಾಡ್ದಂಗೂ ಆಗುತ್ತೆ. ನೀರು ಫೋರ್ಸಲ್ಲಿದ್ದರೆ ಎಲ್ಲ ಕ್ಲೀನಾಗಿ ಆಗುತ್ತೆ. ನಾವು ಲಾಂಡ್ರಿಗೆಲ್ಲ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ನಾವು ಕ್ಲೀನ್ ಮಾಡ್ಕೋಬಹುದು. ಸಣ್ಣ ಸಣ್ಣ ಜಾಗ ಇದ್ರೂ ಅದನ್ನು ಮಾಡ್ಕೋಬಹುದು. ಸ್ವಲ್ಪ ಸ್ವಲ್ಪನೇ ಉಜ್ಜಿ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಇವಾಗೆಲ್ಲ ಕ್ಲೀನ್ ಆಗಿದೆ, ಎಲ್ಲ ಒಂದು ಕಡೆ ಸೇರಿಸಿಟ್ಟಿದ್ದೀನಿ. ಇದೆಲ್ಲ ಮತ್ತೆ ನೀರು ಚೆನ್ನಾಗಿ ಹಾಕ್ಕೊಳ್ತೀನಿ. ಈಗಿದ ಆಯ್ತಿದೆ, ಇದು ಹಾಗೇನೆ ನೆಲದಲ್ಲಿ ಸ್ವಲ್ಪ ಬಿಟ್ಟು ಇವಾಗ ಮತ್ತೆ ಟಬ್ಬಲ್ಲಿ ಹಾಕಿಟ್ಕೊಳ್ತೀನಿ. ಫುಲ್ಲು ಬ್ಲ್ಯಾಂಕೆಟ್ ನೀರಲ್ಲಿ ಮುಳುಗಿದ್ರೇ ನಮ್ಗೆ ಸ್ವಲ್ಪ ಸಮಾಧಾನ ಆಗಲ್ಲ, ಸ್ವಲ್ಪ ಎಲ್ಲ ಕೊಳೆ ಹೋಯಿತು ಅಂತ ಅನಿಸುತ್ತೆ. ಹಾಗಾಗಿ ಇನ್ನೊಂದ್ಸಲ ಟಬ್ಬಲ್ಲಿ ಫುಲ್ ನೀರಲ್ಲಿ ತುಂಬಿಸಿ ಚೆನ್ನಾಗಿ ಎಲ್ಲನೂ ಮುಳುಗಿಸಿ ಮತ್ತೆ ಕೆಳಗಡೆನೇ ಹಾಕ್ಕೊಳ್ತೀನಿ. ಕೆಳಗಡೆ ಸ್ವಲ್ಪ ನೀರೆಲ್ಲ ಹಿಂಗೆ ಹೋಗುತ್ತೆ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ನಾನು. ನೆಲದಲ್ಲಿ ನೀರೆಲ್ಲ ಸೋರ್ ಹೋಗುತ್ತೆ. ಇವಾಗ ನೋಡಿ ನೀರು ಫ್ರೆಶ್ ಆಗಿದೆ, ನೀರಲ್ಲಿ ಈಗೇನು ಕೊಳೆ ಇಲ್ಲ, ಚೆನ್ನಾಗಿ ಫ್ರೆಶ್ ಆಗಿದೆ. ಈಗ ಇದನ್ನೆಲ್ಲ ತೆಗೆದು ನೆಲಕ್ಕೆ ಹಾಕ್ಕೊಳ್ತೀನಿ. ಎಷ್ಟು ನೀರು ಅದು ನೀರು ಇಳಿದೋಗುತ್ತೋ ಅಷ್ಟು ನೀರು ಇಳಿಲಿ ಅಂತ ಹಾಗೇ ಬಿಡ್ತೀನಿ. ಒಂದು ಅರ್ಧ ಗಂಟೆ ಅಷ್ಟು ಬಿಡ್ತೀನಿ. ಇದು ಬಿಟ್ಟು ಆದಮೇಲೆ ಮತ್ತೆ ಒಂದು ಹೆವಿ ಚೇರ್ ಅಂದರೆ ಒಂದು ಕಬ್ಬಿಣದ ಚೇರ್ ಆಗ್ಬೋದು, ಇಲ್ಲ ಚೇರ್ ಗಟ್ಟಿ ಇರಬೇಕು, ಇಲ್ಲ ಯಾವುದಾದ್ರೂ ಒಂದು ಟೀಪಾಯಿ ಇರಬೇಕು.
ಅದ್ರ ಮೇಲೆ ಹಾಕೊಳ್ತೀನಿ. ಅದ್ರ ಮೇಲೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಇನ್ನೂ ನೀರೆಲ್ಲ ಚೆನ್ನಾಗಿ ಕೆಳಗಡೆ ಬೀಳುತ್ತೆ. ಇವಾಗ ನೋಡಿ ಕೆಳಗಡೆ ಸ್ವಲ್ಪ ಎಡ್ಜ್ ಎಲ್ಲ ಸ್ವಲ್ಪ ಸೈಡ್ ಸೈಡ್ ಹಾಗೆ ಬಿಡ್ತೀನಿ ನೀರು ಸೋರಲಿ ಅಂತೇಳಿ. ಈಗೆಲ್ಲ ನೀರೆಲ್ಲ ಕ್ಲೀನಾಗಿ ಸೋರುತ್ತೆ. ಈಗ ಕೆಳಗಡೆ ನೋಡಿ ಕ್ಲೀನಾಗಿ ಇಳ್ಕೊಂಡು ಬರುತ್ತೆ. ಆ ಪಾರಕ್ಕೇ ಇಳ್ಕೊಂಡು ಬರುತ್ತೆ. ಹೀಗೆ ಸುಮಾರು ಒಂದು ಒಂದೆರಡು ಮೂರು ಅವರ್ ಹೀಗೆ ಬಿಡ್ತೀನಿ. ಹೀಗಾದಮೇಲೆ ಎಲ್ಲ ಕ್ಲೀನಾಗಿ ನೀರೆಲ್ಲ ಎಳ್ದಾದಮೇಲೆ ಕಾಂಪೌಂಡ್ ಮೇಲೆ ಕ್ಲೀನಾಗಿ ಬಿಸಿಲಿದೆ ಇವತ್ತು ಚೆನ್ನಾಗಿ, ಹಾಗಾಗಿ ಒಣಗಿಸೋಕ್ಕೆ ಇಡ್ತೀನಿ. ಈಗ ಒಣಗಾಗಿದೆ. ಈಗ ಸಂಜೆ ಅಷ್ಟೊತ್ತಿಗೆ ಒಳಗೆ ತೊಗೊಂಡು ಬಂದಿದ್ದೀನಿ. ಇವಾಗೆಲ್ಲ ಕ್ಲೀನಾಗಿ ಸ್ವಲ್ಪ ಹರಡಿಸಿ, ಇದಕ್ಕೆ ಕಂಫರ್ಟ್ ಹಾಕಲಿಲ್ಲ, ಹಾಕೋಕ್ಕಾಗಲಿಲ್ಲ ಅಲ್ಲಿ. ಈಗ ನಾನು ಒಂದು ಒಳ್ಳೆ ಪರ್ಫ್ಯೂಮ್ನ ಹಾಕ್ತೀನಿ. ಇವಾಗ ಸ್ವಲ್ಪ ಫ್ರೆಶ್ ಆಗಿದೆ ಸರ್ಫ್ ಎಕ್ಸೆಲ್, ಆ ವಾಸನೆ ಘಮ ಘಮ ಅಂತ ಇದೆ. ಇದು ಸ್ಮೆಲ್ ಚೆನ್ನಾಗಿದೆ. ಆದ್ರೂ ನಾನೊಂಚೂರು ಈ ಬಾಡಿ ಸ್ಪ್ರೇ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಣಗಿರಬೇಕು, ಒಣಗಿದ ಮೇಲೆ ಇದನ್ನು ಹಾಕ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಒಣಗಿದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಲ್ ಬಿಸಿಲಲ್ಲಿ ಹಾಕಿದ್ದೆ, ಚೆನ್ನಾಗಿ ಒಣಗಿದೆ. ಇದ್ರ ಮೇಲೆ ಸ್ವಲ್ಪ ಸ್ಪ್ರೇ ಹಾಕ್ತೀನಿ, ಬಾಡಿ ಸ್ಪ್ರೇ. ಇದು ಹಾಕಿ ಕ್ಲೀನಾಗಿ ಈಗ ಫೋಲ್ಡ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ಲೀನಾಗಿ ಫ್ರೆಶ್ ಆಗಿದೆ. ಇವಾಗ ಕ್ಲೀನ್ ಆಗುತ್ತೆ. ಈ ರೀತಿ ಪ್ರಾಸೆಸ್ನ ನೀವು ಮಾಡ್ಬೋದು ಇದನ್ನು ಮನೆಯಲ್ಲೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮನೆಯಲ್ಲೇ ನಾವು ಹೇಗೆ ಬ್ಲ್ಯಾಂಕೆಟ್ನ ವಾಶ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.